ಫ್ರೆಂಡ್ಸ್ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ಯುವರ್ ವಿಶ್ವ ಫ್ರಮ್ ದರ್ವಡ್ ಲಕ್ಸ. ಸೊ ಬರ್ರಿ, ಒಂದೇನಾನ ಸ್ಟಾರ್ಟ್ ಮಾಡೋಣಂತ. ಇದ್ರದ್ದು ಹಿಂದಿನ ಲಾಗ್ ನೋಡ್ಕೊಂಬಂದಿರಂತೆ ಅಂದ್ಕೊಂಡು ನಾನು ಈಗ ಬಂದಾಗೈತಿ ಕಾಲೇಜಿಂದ ಹಾಸ್ಟೆಲ್ಗೆ ಎಕ್ಸಾಮ್ ಮುಗಿಸ್ಕೊಂಡು. ಸೊ ಇವತ್ತು ಲಾಸ್ಟ್ನೇ ಎಕ್ಸಾಮ್ ಇತ್ತು. ಲಾಸ್ಟ್ನೇ ಇದ್ದ ಜೀವನದಾಗ ಈ ಡ್ರೆಸ್ಸಿನ ಋಣ, ಹಾಸ್ಟೆಲ್ ಋಣ ಮತ್ತು ಕಾಲೇಜ್ ಋಣ ಎಲ್ಲ ಮುಗೀತು ಅಂತಂತ ಹೇಳ್ಬೋದು. ಯಾಕಂದರೆ ಇವತ್ತಿಗೆ ಎಲ್ಲ ಡಿಗ್ರಿ ಪಗ್ರಿ ಎಲ್ಲ ಮುಗೀತು ರೀ. ಇವತ್ತಿಗೆ ಡಿಗ್ರಿನ ಯಾವಾಗ ಕಲ್ತಿದ್ದಪ್ಪ ಅಂದ್ರೆ 2020 ಫಸ್ಟ್ ಲಾಕ್ಡೌನಾಗ ನಾನು ಅಡ್ಮಿಷನ್ ಮಾಡಿಸಿದ್ದೆ. ಆಮ್ಯಾಗ 21 ಒಂದು ಲಾಕ್ಡೌನ್ ಬಂತು. ಆಮೇಲೆ 22-23 ಡಿಗ್ರಿ ಅಂತೂ ಕಂಪ್ಲೀಟ್ ಆಯಿತು. ಇವತ್ತು ಲಾಸ್ಟ್ನೇ ಎಕ್ಸಾಮ್ ಇತ್ತು. ಇವತ್ತು ಹಾಸ್ಟೆಲ್ನಾಗೂ ನನ್ನ ಜೀವನ ಹಾಸ್ಟೆಲ್ ಅಂತಂತ ಇತ್ತಲ್ಲ, ನನ್ನ ಜೀವನದಾಗ ಆ ಎರ ಕೂಡ ಮುಗಿದು. ಯಾಕಪ್ಪ ಅಂದ್ರೆ ನಾನು PUC ಇದ್ದಾಗ ಬಂದಿದ್ದೆ ಹಾಸ್ಟೆಲಿಗೆ. PUC 2018 ಬಂದಿದ್ದು ನಾನು, ಫಸ್ಟ್ 14 ಬಂದಿದ್ದು ನಾನು. ಆಮ್ಯಾಗ ಮತ್ತು ಲಾಕ್ಡೌನ್ ಇಟ್ಕೊಂಡಲ್ಲ. ಆದ್ಮ್ಯಾಗ ಮತ್ತು ಡಿಗ್ರಿ ಹಚ್ಚಿದ ಮತ್ತು ಸೇಮ್ ಇದು ಹಾಸ್ಟೆಲಿಗೆ ಬಂದೆ. ಸೊ ನಿಮ್ಗೆ ಸಿಗ್ತಾರೆ ಅಂತ ಹೇಳಿ ಡ್ರೆಸ್ಸಿಗೆ ಕಳೆದ ರೆಡಿ ಗಿಡಿ ಆಗಿ ಬಟ್ ಮತ್ತೆ ಸಿಗ್ಬೋದು ಸ್ಟೇಟ್ಮೆಂಟ್ ಆಗಿರ್ರಿ. ಸೊ ಈಗ ಹೊಂಟತಿ ನಮ್ಮ ಹಾಸ್ಟೆಲ್ ಕಡೆ ಒಂದು ಗಣಪತಿ ಪ್ರತಿ ವರ್ಷ ಇಡ್ತಾರೆ ಅಲ್ಲಿ. ಪ್ರತಿ ವರ್ಷದಂತ ಈ ವರ್ಷ ಕೂಡ ಡ್ಯಾನ್ಸ್ ಅದಾವ. ದಿ ವೈಬ್ ಡ್ಯಾನ್ಸ್ ಸ್ಟುಡಿಯೋ ಅಂತಂತ ಹೇಳಿ ಆ ಡ್ಯಾನ್ಸ್ ಕ್ಲಾಸ್ ನಿಂತ ಡ್ಯಾನ್ಸ್ ಪ್ರೋಗ್ರಾಮ್ಸ್ ಅದಾವ. ಆ್ಯಂಡ್ ನನಗವರು ಪರ್ಸ್ನಲಿ ಪರಿಚಯ ಅದಾರ ಡ್ಯಾನ್ಸ್ ಕ್ಲಾಸ್ನಾರ. ವೈಷ್ಣವಿ ಅಕ್ಕ ಅಂತೇಳಿ ಮತ್ತೊಳ್ಳಿ ವೈಭವ್ ಅಂತೇಳಿ ಮಸ್ತ್ ಡ್ಯಾನ್ಸ್ ಮಾಡ್ತಾರೆ ರೀ. ಈಗ ಅವ್ರಿಗೆ ಎಲ್ಲೆಲ್ಲಿ ಕಾಂಪಿಟೇಷನ್ಸ್ಗೆಲ್ಲ ಹೋಗ್ಯಾರಲ್ಲ ಅಲ್ಲೆಲ್ಲ ಫಸ್ಟ್ ಪ್ರೈಸ್ ಬಂದಾರ ತೊಗೊಂಡು. ಮತ್ತು ಅವ್ರದ್ದು ಒಂದು ಚಾನಲ್ ಐತಿ ವೈಬ್ ಕೆ ಲಾಕ್ಸ್ ಅಂತಂತೇಳಿ. ಅವ್ರ ಮಮ್ಮಿ ಕೂಡ ಸಚ್ಚ ಸ್ವೀಟ್ ಮ್ಯಾನ. ಮತ್ತು ನನ್ನ ಚಾನಲ್ಗೆ ಅವ್ರು ನಂಗೆ ಪರಿಚಯ ಆಗಿದ್ದು, ನನ್ನ ಚಾನಲ್ ನನ್ನ ವೀಡಿಯೋಗಳನ್ನ ನೋಡ್ತಿದ್ದಾರಂತ ನೋಡಿ ನಂಗೆ ಇನ್ಸ್ಟಾಗ್ರಾಮ್ ಮೆಸೇಜ್ ಮಾಡಿ. ಹಿಂಗೆಲ್ಲ ಪರಿಚಯ ಆಗಿದ್ದು, ಪರಿಚಯ ಹೋಗಿ ಈಗ ನಮಗೊಂಥರ ಫ್ಯಾಮಿಲಿ ಅದಂಗೆ ಆಗೈತಿ. ಅವ್ರು ನನ್ನ ಬುಕ್ ರಿಲೀಸ್ ಫಂಕ್ಷನ್ ಕೂಡ ಬಂದಿದ್ದಾರೆ. ಈಗ ಅವ್ರದ ಇಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಐತಿ. ಡ್ಯಾನ್ಸ್ ಪ್ರೋಗ್ರಾಮ್ ಅಂತೇಳಿ ಹೊಂಟಿದ್ದೆ ನಾನು ನೋಡಾಕಂತಂತೇಳಿ. ಈಗ ರೆಡಿ ಗಿಡಿ ಆಗೇನಿ, ಮತ್ತೊಂದು ಸ್ನಾನ ಮಾಡಿ ರೆಡಿ ಆಗೇನಿ. ಇವತ್ತು ನಂದು ಲಾಸ್ಟ್ನೇ ಅಂದ್ರೆ ಇವತ್ತು ಎಕ್ಸಾಮ್ ಮುಗಿದಿದ್ದು ಇವತ್ತನ ನಂದು ಹಾಸ್ಟೆಲ್ ಲಾಸ್ಟ್ ಡೇ ಇವತ್ತನ, ಕಾಲೇಜ್ ಲಾಸ್ಟ್ ಡೇ ಇವತ್ತನ. ಸೊ ಈಗ ಮೊದಲೇ ಪಾನಿಪುರಿ ತಿನ್ನಾಕಂತಂತೇಳಿ ಹೊರಗೆ ಹೊಂಟಾನಿ. ಹೊರಗೆ ಹೋಗಿ ಬಂದ ನಾನು ಡ್ಯಾನ್ಸ್ ಕ್ಲಾಸಿಗೆ ಡ್ಯಾನ್ಸ್ ನೋಡಕ್ಕೆ ಹೋಗೇನಿ. ಸೊ ನಿಮ್ಗೆ ಸಿಗ್ತಾನಂತ ಸ್ಟೇಟ್ ಟ್ಯೂನ್ಡ್ ಆಗಿರಿ. ಭಾಳ ಅವಸರ ಅವಸರ ಮಾತಾಡಕತ್ತಾನೆ, ಯಾಕಂದ್ರೆ ಈಗ ಭಾಳ ಅವಸರ ಐತಿ ಪಾನಿಪುರಿ ತಿನ್ನಕ್ಕೆ ಹೋಗೋದು. ಸೊ ಸಿಗ್ತಾನೆ ನಿಮ್ಗೆ ಸ್ಟೇಟ್ ಟ್ಯೂನ್ ಆಗಿರಿ. ಏನು ಬರ್ತದೆ ದಾಡ್ರಿನ ಪಾನಿಪುರಿ ಆ ವಿಡಿಯೋ ನೋಡ್ಕೊಂಡು ಕುಂದ್ರಿ. ನಮ್ಮ ಮನ್ಯಾಗೂ ಮಾಡ್ತೀವಿ ರೀ, ಅಲ್ರಿ ನಮ್ಮ ಮನ್ಯಾಗೂ ಮಾಡ್ತೀವಿ ರೀ, ನಮ್ಮ ಮನ್ಯಾಗೂ ಮಾಡ್ತೀವಿ ರೀ. ಏನಂತ ಹಂಗೆ ಪಾನಿಪುರಿ? ಹಾಂ ಮಾಡ್ತೀವಿ, ಆದ್ರೆ ನಿಮ್ಮಂಗೆ ಮಾಡಕ್ ಬರಂಗಿಲ್ಲ ಅಷ್ಟ. ಚಂಡಿತನದ ಚರಿ ಸಾರು ಸಾಮಾನ್ಯವಾಗಿ ಸ್ವೀಕಾರ ಮಾಡ್ರಿ, ಪಟ್ಟಿ ತುಂಬಾನು ಮಾಡ್ರಿ. ಯಾರು ಹಂಗೆ ಹೋಗ್ಬಾರ್ದು, ಪ್ರಸಾದ ಸ್ವೀಕಾರ ಮಾಡ್ದೇನೆ. ಇವತ್ತಿನ ಮಹಾಪ್ರಸಾದ later. ಫ್ರೆಂಡ್ಸ್ ಈಗ ಮಕ್ಕಳು ಬಂದಾಯ್ತು ನೋಡ್ರಿ. ಅಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ನೋಡ್ಕೊಂಡ ನಂಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹೆಚ್ಚು ಹೆಚ್ಚು ಕ್ಲಿಪ್ಸ್ ತೊಗೊಂಡ ಚಂದ ನಮಗೆ ಲಾಗ್ ಮಾಡ್ಬೇಕಂತ ಆಸೆ ಇತ್ತು. ಬಟ್ ನನ್ನ ಕ್ಲಿಪ್ ಆಲ್ರೆಡಿ ತೊಗೊಂಡಿದ್ದೆ ರೀ, ಅವ್ರು ಡ್ಯಾನ್ಸ್ ಮಾಡಿದ್ದ ಕಾಂತಾರ ಡ್ಯಾನ್ಸ್ ಮಾಡಿದ್ರಿ ಫ್ರೆಂಡ್ಸ್. ನನಗೆ ಎಲ್ಲಿ ದೇವ್ರು ಬರ್ತದೇನೋ ಅಂತಂತ ಅನ್ನೋಂಗೆ ಆಗತ್ತಿತ್ತು. ಹಿಂಗೆ ಕ್ಯಾಮ್ರಾ ಹಿಡಿದ ಹಂಗೆ ಫುಲ್ ಶೇಕ್ ಆಗಿ ಒಮ್ಮಕ್ಕೊಮ್ಮಕ್ಕಳು ಹಿಂಗೆ ಇವೆಲ್ಲ ಕೂದ್ಲಪ್ಪ ಅದೆಲ್ಲ. ಬಟ್ ಅದು ನಂಗೆ ಯಾವಾಗ ಎಕ್ಸ್ಪೀರಿಯನ್ಸ್ ಆಗಿತ್ತಪ್ಪ ಅಂದ್ರೆ ನಂಗೆ 10th ಇದ್ದಾಗ ಒಂಥರ ಹಿಂಗೆ ಈ ರೀತಿಯ ಹಿಂಗೆ ಒಟ್ಟು ಅಂತ ಅದೇನು ನೋಡಿದ್ಲಕ್ಕಣ ನಮ್ಮೊಳಗಣ ಆವಾಹನೆ ಆಗತ್ತಿತ್ತಪ್ಪ ಅನ್ನೋಂಗೆ ಆಗ್ಬಿಡ್ತೈತಿ, ಒಮ್ಮಕ್ಕಳು ಚುಮ್ಮ ಬಂದ್ಬಿಡ್ತೈತಿ. ಹಂಗಾಗಿ ನಾನು ಫುಲ್ ಶೇಕ್ ಆಗತ್ತೆ ಶೇಕ್ ಆಗತ್ಬಿಟ್ಟಿದ್ದೆ ನಾನು.
ಡ್ಯಾನ್ಸ್ ನೋಡಿ ಅಷ್ಟು ಮಸ್ತ್ ಆಗಿತ್ತು. ಬಟ್ ಅವ್ರು ಆ ಕ್ಲಿಪ್ಸ್ ಇದ್ರ ಜೋಡಿ ಹಾಕ್ತಾನೆ ರೀ ಅಂತಂದ್ರೆ ಅವರು ಇಲ್ಲಪ್ಪ ಬೇಡ ಹಾಕ್ಬೇಡ, ಕಾಂತಾರ ಮೂವಿದ ಕಾಂತಾರ ಸಾಂಗ್ ಹಾಕ್ಬೇಡ ಅಂತಂತಂದ್ರೆ ಅಪ್ಪು ಸರ್ ಸಾಂಗ್ ಮಾಡ್ಕೊಂಡಾನಿ ಬಟ್ ಅದನ್ನು ಹಾಕ್ಲೇಬೇಡ ಅಂತಂತೇಳಿ ಯೋಚನೆ ಆಗ್ತೈತಿ. ಅಂದರೂ ಒಂದು ಸ್ವಲ್ಪ ಸಣ್ಣ ಕ್ಲಿಪ್ಸ್ ಹಾಕ್ತಾನಂತ, ಬಟ್ ಕಾಂತಾರದ ಯಾವುದೇ ಕ್ಲಿಪ್ಸ್ ಹಾಕಂಗಿಲ್ಲ, ಅವರು ಹಾಕ್ಬೇಡ ಅಂತಂತೆ ಅಂದರೆ ಅದೇನೋ ಪ್ರಾಬ್ಲಮ್ ಆಗತ್ತಂತ ಹಾಕಿದ್ರೆ. ಸೊ ಅದಕ್ಕೆ ಅದನ್ನು ಶೇರ್ ಮಾಡ್ಕೊಳ್ಳಂಗಿಲ್ಲ. ಅಂದರೂ ಕೂಡ ಭಾರಿ ಚಂದ ಆತ್ರಿ ಪ್ರೋಗ್ರಾಮು. ಗಣಪತಿ ಹಬ್ಬದ ದಿವಸ ನಾ ಈ ಹಾಸ್ಟೆಲಿಗೆ ಬಂದಿದ್ದೆ 2018 ಗಣಪತಿ ಹಬ್ಬದೊಳಗೆ ನಾನು ಈ ಹಾಸ್ಟೆಲ್ ಬಿಟ್ಟು ಹೊಂಟಾನಿ. ನಾಳೆ ಹೋಗ್ಬೇಕಂತಂತ ಯೋಚನೆ ಮಾಡೀನಿ ಬಟ್ ನಾಳೆ ಹೋಗಕ್ಕೆ ಆಗಂಗಿಲ್ಲ. ನಾಳೆ ಬಿಟ್ಟು ನಾಡಿದ್ದು ಹೋದರೂ ಹೋದ್ನಿ ಹೇಳಕ್ಕೆ ಬರಂಗಿಲ್ಲ. ಸೊ ಸಿಗ್ತಾನೆ ನಿಮಗೆ ಸ್ಟೇಟ್ಮೆಂಟ್ ಆಗಿದೆ ಅಂತ ಹೇಳ್ತಾ ಇವತ್ತಿನ ಲಾಗು ಇಲ್ಲಿಗೆ ಮುಗಿಸಾಕತ್ತಾನಿ. ಈ ಲಾಗ್ ನೋಡಿ ಕಂಟಿನ್ಯೂ ಆಗಿ ನಾಳೆ ಲಾಗನ್ನು ಶೇರ್ ಮಾಡ್ಕೋಬೋದು ಅಂತ ಶೇರ್ ಮಾಡ್ಕೋಬೋದು ಮೇ ಬಿ. ಸೊ ಇಷ್ಟ ಬಾಕಿ ಮತ್ತೊಳ್ಳಿ ಅಲ್ಲಿ ಇವರು ಚಾನ್ಸಲರ್ ಕರ್ನಾಟಕ ಯೂನಿವರ್ಸಿಟಿ ಚಾನ್ಸಲರ್ ಬಂದಿದ್ದಾರೆ. ಅವ್ರ ಜೋಡಿ ಇವರು ವೈಷ್ಣವಕ್ಕ ಇವರು ಪೂರ್ಣಿಮಾ ಅಂತಿದ್ದು ಅವ್ರ ಜೋಡಿ ಮಾತಾಡಕ್ಕಾಗಿದ್ರೆ ನಂಗೆ ಅದು ಭಾಳ ಪ್ರೌಡ್ ಮೂಮೆಂಟ್ ಅಂತ ಅನ್ಸಕತ್ತೆ. ಯಾಕಂದ್ರೆ ಚಾನ್ಸಲರ್ ಅಂತಂದ್ರೆ ಅವ್ರು ಈಸಿಯಾಗಿ ಯಾರ ಕಡೆನೂ ಸಿಗಂಗಿಲ್ಲ ಮಾತಾಡಕ್ಕೆ, ಅಲ್ಲೆಲ್ಲ ಅವ್ರು ಮಾತಾಡಕತ್ತಿದ್ರೆ ಅದು ನೋಡಿ ಭಾಳ ಖುಷಿ ಅನ್ನಿಸ್ತು. ಮತ್ತೊಳ್ಳೆ ಇಷ್ಟ ಇವಾಗ ಬೆಳಗ್ಗೆ ಸಿಗ್ತಾನಂತ ಸ್ಟೇಟ್ಮೆಂಟ್ ಹಾಕಿರಿ.